ಮೋಹಕ್ಕೆ ಮಾಡಿದಂತಹ ಅಕ್ಷಮ್ಯ ಅಪರಾಧ, ಈ ಬಗ್ಗೆ ಕ್ಷಮಾಪಣೆಯನ್ನು ಕೇಳಬೇಕು ಅಂತ ಹೇಳಿದ್ರೆ ತಾವು ಹೇಳಿದ್ದೇ ಸರಿ ಅನ್ನುವಂಥದ್ದನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಪ್ರಯತ್ನ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದಾರೆ. ಕಳೆದ 40 ವರ್ಷಗಳಲ್ಲಿ ಇಂದಿನ ಯಾವುದೇ ಮುಖ್ಯಮಂತ್ರಿ ಈ ರೀತಿ ಹೋರಾಟ ಮಾಡೋರ ಮೇಲೆ ಹಗುರವಾಗಿ ಮಾತನಾಡಿದಂತ ಉದಾಹರಣೆ ಇಲ್ಲ. ಇವತ್ತು JDS ಅವರ ಕೋರ್ ಕಮಿಟಿ ಅಂದ್ರೆ ಅಪ್ಪ ಮಕ್ಕಳ ಕುಟುಂಬದವರದು. ಭಾರತೀಯ ಜನತಾ ಪಾರ್ಟಿ ಕೋರ್ ಕಮಿಟಿ ಬಗ್ಗೆ ಟೀಕೆ ಮಾಡುವಂತ ನೈತಿಕ ಹಕ್ಕು ಕುಮಾರಸ್ವಾಮಿ ಅವರಿಗಿಲ್ಲ. ಯಾವುದೇ ಒಬ್ಬ ಸಾಮಾನ್ಯ ನೀತಿವಂತ ನಾಗರಿಕನ ಕೇಳಿ ನೀನು ಎಲ್ಲಿ ಮಲಗಿದ್ದೀಯ ಅನ್ನೋದು ಅರ್ಥ ಹೇಳ್ತಾರೆ. ಆದರೆ ಮುಖ್ಯಮಂತ್ರಿಗಳು ದಿನವಿಡೀ ಅವರು ಹೇಳಿದ ಮಾತನ್ನೇ ಸಮರ್ಥನೆ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡಿರುವಂತಹದ್ದು. ಇವತ್ತು ಬೆಳಗಾವಿನಲ್ಲಿ ಸತ್ಯಾಗ್ರಹ ಮುಂದುವರೆದಿದೆ. ನನ್ನನ್ನು ನಾಲಾಯಕ್ ಮುಖ್ಯಮಂತ್ರಿ ಅಂತ ಹೇಳಿದ್ರು ಅಂತ ಅಪಮಾನ ಮಾಡೋದು ಅಂತ ಹೇಳ್ತೀರ. ನಾಲಾಯಕ್ ಯಾವುದೇ ಕೆಟ್ಟ ಪದ ಅಲ್ಲ. ನಾಲಾಯಕ್ ಅಂದ್ರೆ ಉದ್ದಕ್ಕೆ ಲಾಯಕ್ ಇಲ್ಲ ಅನ್ನುವಂತ ಅರ್ಥ. ಆ ಹೆಣ್ಣು ಮಗಳ ಅರ್ಥದಲ್ಲಿ ನೀವು ಲಾಯಕ್ ಅಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಂತ ಹೇಳಿದ್ದಾರೆ. ಅದರಲ್ಲಿ ಏನು ಅಪರಾಧ ಇದೆ? ಮುಖ್ಯಮಂತ್ರಿಗಳೇ, ಈ ಎಲ್ಲ ಸಮಸ್ಯೆಗೆ ಹೊಣೆಗಾರರು ಯಾರು? ಬೆಳಗಾವಿಗೆ ನಾನೇ ಬಂದು ರೈತನ ಸಮಸ್ಯೆ ಕೇಳಿ ಸಮಸ್ಯೆನ ಬಗೆಹರಿಸ್ತೇನೆ ಅಂತ ನೀವು ಭರವಸೆ ಕೊಡದೇ ಇದ್ರೆ ಈ ರೀತಿ ಘಟನಾವಳಿಗಳು ನಡೀತಾ ಇರಲಿಲ್ಲ. ಇದಕ್ಕೆ ಕಾರಣ ನೀವೇನೆ? ನೀವು ಈಗಾಗಲೇ ರೈತರ ಕಬ್ಬಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ರೈತರ ನೆರವಿಗೆ ಬರಬೇಕಾಗಿತ್ತು. ಅದನ್ನು ಮಾಡದೇ ಇವತ್ತು ರೈತರನ್ನ ಟೀಕೆ ಮಾಡ್ತಾ ಇದ್ದೀರಾ. ಕುಮಾರಸ್ವಾಮಿ ಅವರೇ, ನಿಮಗೊಂದು ಪ್ರಶ್ನೆ ಕೇಳ್ತಾನೆ. ಆ ಹೆಣ್ಣು ಮಗಳು ನೀವು ನಾಲಾಯಕ್ಕಲ್ಲ ಲಾಯಕ್ಕಲ್ಲ ಅಂತ ಹೇಳಿದ್ರೆ ನಿಮಗೆ ಸಿಟ್ಟು ಬಂತು. ಆದರೆ ನೀವು ಪ್ರತಿ ಬಾರಿ ಉತ್ತರ ಕರ್ನಾಟಕದಲ್ಲಿ ರೈತರು ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ನೀವುಗಳು ಜಾತಿ ಹಣದ ಆಮಿಷಿಗೆ ಬಲಿಯಾಗಿ ವೋಟ್ ಕೊಟ್ರಿ. ನನ್ನನ್ನೇನು ಗೆಲ್ಲಿಸಿಲ್ಲ. ವೋಟ್ ಹಾಕೋ ಟೈಮಲ್ಲಿ ನಿಮಗೆ ನೆನಪು ಬರಲಿಲ್ವಾ? ಇದನ್ನೇ ಮೊನ್ನೆನೂ ಮಾತಾಡಿದ್ದಾರೆ, ಪದೇ ಪದೇ ಅದೇ ಮಾತನ್ನು ಹೇಳಿ ಈ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಅಪಮಾನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು, ನಿಮಗೆ ಗೊತ್ತಿರಲಿ, ಮಹಾರಾಷ್ಟ್ರ ಸರ್ಕಾರ ರೈತರಿಗೆ 2900 ರೂಪಾಯಿ FRP ಕೊಡ್ತಾ ಇದೆ. ಅದರ ಮೇಲೆ 200 ರೂಪಾಯಿನ ಬೆಂಬಲ ಬೆಲೆಯಾಗಿ ಕೊಡ್ತಾ ಇದೆ. ಅಲ್ಲಿನ ರೈತರ ಎಲ್ಲ ಸಮಸ್ಯೆಗಳನ್ನ ಸರ್ಕಾರ ಬಗೆಹರಿಸ್ತಾ ಇದೆ. ಮಹಾರಾಷ್ಟ್ರದಲ್ಲಿ BJP ಸರ್ಕಾರ, ಅದನ್ನು ಹೋಗಿ ನೋಡ್ಕೊಂಡು ಬನ್ನಿ. ಸಿದ್ದರಾಮಯ್ಯನವರು, ಕುಮಾರಸ್ವಾಮಿಯವರು, ಮಾಜಿ ಪ್ರಧಾನಿ ದೇವೇಗೌಡರು ಮಾತಿದ್ದರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಟೀಕೆ ಮಾಡ್ತೀರಾ? ಗುಜರಾತ್ನಲ್ಲಿ ರೈತರಿಗೆ 3225 4200 ರೂಪಾಯಿ FRP ಕೊಡಲಾಗ್ತಾ ಇದೆ. ಮೊದಲಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ, ಆಮೇಲೆ ಟೀಕೆ ಟಿಪ್ಪಣಿಗಳನ್ನು ಮಾಡಿ. ಯಡಿಯೂರಪ್ಪ ಹಾವೇರಿಯಲ್ಲಿ ರೈತರ ಮೇಲೆ ಗೋರಿ ಮಾಡಿಸೋದ್ರು ಅಂತ ಬಾಯಿ ಬಡ್ಕೊಳ್ತಾ ಇದ್ದೀರಾ?
ಆದರೆ ಅದೇ ರೈತರ ಪಂಪ್ ಸೆಟ್ಗೆ ಉಚಿತವಾಗಿ ವಿದ್ಯುತ್ ಕೊಟ್ಟು ರೈತರಿಗೆ ಭೂಚೇತನ ಯೋಜನೆ ತಂದು ಪ್ರತ್ಯೇಕ ಕೃಷಿ ಬಜೆಟ್ ಅನ್ನು ಮಂಡನೆ ಮಾಡಿ ಹಾವೇರಿನಲ್ಲಿ ಗೋಲಿಬಾರಿಯಲ್ಲಿ ಸತ್ತಂತ ಎರಡು ಕುಟುಂಬದವರಿಗೆ ಸ್ವಾಂತನ ಹೇಳಿ ನನ್ನ ಅಧಿಕಾರಕ್ಕೆ ಬಂದ ಒಂದು ವಾರದಲ್ಲಿ ನಡೆದಂತಹ ಘಟನೆ ರಸಗೊಬ್ಬರದ ವಿಷಯದಲ್ಲಿ ಅವರಿಗೆ ಉದ್ಯೋಗ ಕೊಡಿಸಿ ಅವರ ಜೀವನ ನೆಮ್ಮದಿಯಿಂದ ಬದುಕುವಂತ ವ್ಯವಸ್ಥೆ ಮಾಡಿದ್ದೇನೆ. ಇವತ್ತು ನಮ್ಮ ಕೇಂದ್ರ ಸರ್ಕಾರ ರೈತರ ರಸಗೊಬ್ಬರದ ಸಮಸ್ಯೆಯನ್ನು ಬಗೆಹರಿಸಿದೆ. ಯೂರಿಯಾ ಗೊಬ್ಬರವನ್ನು ಹೆಚ್ಚಳವಾಗಿ ಕೊಟ್ಟು ಸುಲಭವಾಗಿ ರೈತರಿಗೆ ಸಿಗುವಂತೆ ಮಾಡಿದೆ. ಬೇವು ಲೇಪಿತ ರಸಗೊಬ್ಬರ ಯೂರಿಯಾ ಸನ್ಮಾನ್ಯ ಕುಮಾರಸ್ವಾಮಿ ಅವರೇ, ನೀವು ದೇವೇಗೌಡರು ದೇಶದಲ್ಲಿ ಅತ್ಯಂತ ದೊಡ್ಡ ಸಮಯ ಸಾಧಕ ರಾಜಕಾರಣಿಗಳು. ನಾನು ಇವ್ರ ಮನೆ ಬಾಗಿಲಿಗೆ ಹೋಗಿದ್ದಂತೆ ಮಂತ್ರಿ ಮಾಡಿ ಅಂತ ನಾಚಿಕೆ ಆಗಬೇಕಾಗಿತ್ತು ಈ ತರ ಬೇಜವಾಬ್ದಾರಿ ಹೇಳಿಕೆ ಕೊಡೋಕೆ. ನಾವು ಅವರು ಕುಂತು ನೀವು ಧರ್ಮಸಿಂಗ್ಗೆ ಕೈ ಕೊಟ್ಟು ನನ್ನ ಜೊತೆ ಇಪ್ಪತ್ತು ತಿಂಗಳು ಅದೇ ಆಡಳಿತ ನಡೆಸೋಣ ಅಂತ ಬಂದದ್ದು ನಿಜ. ಅದು 20 ತಿಂಗಳು ಆಡಳಿತ ನಡೆಸಿದ್ರೆ ನಾನು ಮಧ್ಯೆ ಯಾವುದೇ ಪ್ರವೇಶ ಮಾಡಲಿಲ್ಲ, ಹಸ್ತಕ್ಷೇಪ ಮಾಡಲಿಲ್ಲ, ಆಮೇಲೆ ದ್ರೋಹ ಮಾಡಿದ್ರೆ. ಈಗ ಯಡಿಯೂರಪ್ಪನ ಟೀಕೆ ಮಾಡ್ತೀರಾ ಕುಮಾರಸ್ವಾಮಿ ಅವರೇ? ಒಬ್ಬ ಪ್ರಧಾನಮಂತ್ರಿ ಆಗಿದ್ದಂಥ ಸರ್ಕಾರ ನಡೆಸುವ ಆಡುವ ಮಾತುಗಳ ಇದು. ದೇವೇಗೌಡರು 1994 ರಾಮಕೃಷ್ಣ ಹೆಗಡೆ ಅವರಿಗೆ ಚಪ್ಪಲಿಯಲ್ಲಿ ಹೊಡೆಸಿದವರು ಯಾರು? 1993 ಅದೇ ರಾಮಕೃಷ್ಣ ಹೆಗಡೆ ಅವರ ಕಾಲಿಡಿದು ಜನತಾದಳದ ಅಧ್ಯಕ್ಷರಾದವರು ಯಾರು? ದೇವೇಗೌಡರೇ. ಆಮೇಲೆ 1988-89 ರಾಮಕೃಷ್ಣ ಹೆಗಡೆಯವರನ್ನ ಪಕ್ಷದ ಹೊರಹಾಕಿದವರು ಯಾರು? ಸಾವಿರದ 1988 ಎಸ್ ಆರ್ ಬೊಮ್ಮಾಯಿ ಅವರಿಗೆ ಎಚ್ ಡಿ ದೇವೇಗೌಡ ಮಾಡಿದಂತ ಉಪಕಾರ ಏನು? ಇತ್ತೀಚೆಗೆ ಮೊನ್ನೆ ಚುನಾವಣೆಯಲ್ಲಿ ಸಿದ್ದರಾಮಯ್ಯನ ವಿರುದ್ಧ ಟಿ ದೇವೇಗೌಡರನ್ನು ನಿಲ್ಲಿಸಿ ಸೋಲಿಸಿ ಅಪಮಾನ ಮಾಡಿದ್ರು. ಒಂದು ವೇಳೆ ಬಾದಾಮಿಯಿಂದ ಅವ್ರು ಗೆಲ್ಲದೇ ಇದ್ರೆ ಅವ್ರ ರಾಜಕೀಯ ಪರಿಸ್ಥಿತಿ ಏನಾಗ್ತಿತ್ತು, ಅವ್ರ ಮುಂದಿನ ಭವಿಷ್ಯ ಏನಾಗ್ತಿತ್ತು ಯೋಚನೆ ಮಾಡಿ. ಸಿದ್ದರಾಮಯ್ಯನವರು ಎಲ್ಲ ಅಪಮಾನಗಳನ್ನ ಸಹಿಸಿಕೊಂಡಿದ್ದಾರೆ, ಕಾಲಕ್ಕ ಕಾಯ್ತಾ ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದೇನೆ. ಮುಖ್ಯಮಂತ್ರಿಗೆ ಒಂದು ಸಂಗತಿ ಗೊತ್ತಿರಲಿ, ರಾಜ್ಯದ ಜನತೆ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ 104 ಗೆಲ್ಲಿಸಿರೋದು ಭಾರತೀಯ ಜನತಾ ಪಾರ್ಟಿ ಎಂಎಲ್ಎಗಳನ್ನ. ನೀವು ಗೆದ್ದಿರೋದು 38 ಅಪ್ಪ ಮಕ್ಕಳೆಲ್ಲ ಸೇರಿ. ಇದು ಗೊತ್ತಿದ್ದು ಸಹ ದುರಹಂಕಾರ ದರ್ಪದಿಂದ ಮಾತನಾಡ್ತೀರಾ? ಕಾಂಗ್ರೆಸ್ ಬೆಂಬಲ ಕೊಡದಿದ್ರೆ ತಬ್ಬಲಿಗಳಂತೆ ರಸ್ತೆಯಲ್ಲಿ ನಿಲ್ಲಬೇಕಾಗಿತ್ತು ಅನ್ನೋ ಅರಿವು ಈ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ಗೊತ್ತಿರಬೇಕು. ನೀವು ಅಧಿಕಾರಕ್ಕೆ ಬಂದ ಮೇಲೆ 225 ಹೆಚ್ಚಿನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 100 ಹೆಚ್ಚು ತಾಲೂಕಲ್ಲಿ ಭೀಕರ ಬರಗಾಲ ಇದೆ. ಎಲ್ಲೋಗಿದ್ದೀರಾ? ಯಾವ ಸಮಸ್ಯೆ ಬಗೆಹರಿಸಿದ್ದೀರಾ? ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಾ? ಮಾತೆತ್ತಿದ್ರೆ ಇವರು ಕಳೆದ 5-6 ಹೇಳ್ತಿರೋದು ಸಾಲ ಮನ್ನಾ. ನಾನು ಮಾಧ್ಯಮದ ಸ್ನೇಹಿತರಿಗೆ ಕೈ ಜೋಡಿಸಿ ಒಂದು ವಿನಂತಿಯನ್ನು ಮಾಡ್ತೇನೆ. ದಯಮಾಡಿ, ಎಷ್ಟು ರೂಪಾಯಿ ಸಾಲ ಮನ್ನಾ ಆಗಿದೆ ಇದುವರೆಗೆ? ಮುಂದೇನು ಮಾಡ್ತಾರೆ? ಆಮೇಲೆ ಆಯ್ತು, ಸಹಕಾರಿ ಕ್ಷೇತ್ರ ದಿವಾಳಿ ಆಗಿದೆ. ರಾಷ್ಟ್ರೀಕೃತ ಬ್ಯಾಂಕ್ನ 1 ಸಾಲ ಮನ್ನಾ ಮಾಡಿಲ್ಲ.
ರಾಷ್ಟ್ರೀಕೃತ ಬ್ಯಾಂಕ್ನವರು ನೋಟಿಸ್ ಕೊಡ್ತಾ ಇದ್ದಾರೆ, ರೈತನ ಜಮೀನು ಹರಾಜ್ ಮಾಡ್ತಾ ಇದ್ದಾರೆ. ಆದರೆ ನಾನು 50-59 ಕೋಟಿ 60 ಕೋಟಿ ಸಾಲ ಮನ್ನಾ ಮಾಡ್ತಾ ಇದ್ದೇನೆ, ಮಾಡ್ತೇನೆ, ಮಾಡಿದ ಮೇಲೆ ಹೇಳ್ರಿ. 49,000 ಕೋಟಿ ಎಲ್ಲಿ ಮಾಡಿದ್ದೀರಾ? ಬರೀ ಬುಳ್ಳೆ ಹೊಡ್ಕೊಂಡು ಸುಳ್ಳು ಹೇಳ್ಕೊಂಡು ಕಾಲಹರಣ ಮಾಡ್ತಾ ಇದ್ದೀರಾ. ಅದರಿಂದ ಈ ರೀತಿಯ ರಾಜಕೀಯ ದೊಂಬರಾಟವನ್ನು ಇನ್ನಾದರೂ ಬಿಟ್ಟು ರಾಜ್ಯದ ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡು. ಮಾತೇನು, ರಾಜೀನಾಮೆ ಬಿಸಾಕೊಟ್ಟು ಹೋಗ್ತೇನೆ ನಾನು. ಪ್ರಜಾತಂತ್ರ ವ್ಯವಸ್ಥೆಗೆ ಮಾಡ್ತಿರೋ ಅಪಮಾನ ಇದು ಅನ್ನೋ ಅರಿವು ನಿಮಗಿರಬೇಕು. ಒಬ್ಬ ಮುಖ್ಯಮಂತ್ರಿಯಾಗಿ ನಾಳೆ ದಿವಸ ರಾಜ್ಯಾದ್ಯಂತ ಈ ರೈತರ ಜ್ವಲಂತ ಸಮಸ್ಯೆ ಮತ್ತು ಹೆಣ್ಣು ಮಗಳಿಗೆ ಮಾಡುವಂಥ ಅಪಮಾನ, ಇದರ ವಿರುದ್ಧ ಪ್ರತಿಭಟನಾ ಸಭೆಗಳನ್ನು ತಾಲೂಕು ಜಿಲ್ಲಾ ಕೇಂದ್ರಗಳನ್ನು ಮಾಡ್ತಾ ಇದ್ದೇವೆ. ಇವತ್ತು ಕೋರ್ ಕಮಿಟಿ ಸಭೆ ಸೇರ್ತಾ ಇದ್ದೇವೆ. ಅಲ್ಲಿ ಬೆಳಗಾವಿಯ ಅಧಿವೇಶನಕ್ಕೆ ಮುಂಚೆ ಲಕ್ಷಾಂತರ ಜನ ರೈತನ ಸೇರಿಸಿ ದೊಡ್ಡ ಹೋರಾಟ ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಇವತ್ತು ತೀರ್ಮಾನ ತಗೊಳ್ತಾ ಇದ್ದೇವೆ. ಈ ರೀತಿ ಹಗುರವಾಗಿ ರೈತರ ಬಗ್ಗೆ ಮಾತನಾಡಿ ರಾಜಕೀಯ ದೊಂಬರಾಟ ಮಾಡೋಕ್ಕೆ ನೀವು ಅಪ್ಪ ಮಕ್ಕಳು ಏನು ನಡೆಸಿದ್ದೀರಾ? ಇದನ್ನು ಸಹಿಸೋಕ್ಕೆ ರಾಜ್ಯದ ಜನ ಸಿದ್ಧ ಇಲ್ಲ. ರೈತ ಇವತ್ತು ಬೀದಿ ಇಳಿದಿದ್ದಾನೆ, ನಿಮ್ಮ ಬಣ್ಣ ಬಯಲಾಗಿದೆ. ಈಗಲಾದರೂ ಎಚ್ಚರ ವಹಿಸಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇಟ್ ಈಸ್ ಶೇಮ್ಫುಲ್ ಆನ್ ದ ಪಾರ್ಟ್ ಆಫ್ ದ ಚೀಫ್ ಮಿನಿಸ್ಟರ್ ಟು ಮೇಕ್ ಎ ಡಿಸ್ಗ್ರೇಸ್ಫುಲ್ ರಿಮಾರ್ಕ್ ಅಗೇನ್ಸ್ಟ್ ಎ ವುಮೆನ್ ಫಾರ್ಮರ್. ಇಟ್ ಈಸ್ ಆಲ್ಸೋ ಆರೋಗೆನ್ಸ್ ಆಫ್ ಪವರ್ ಟು ಕಾಲ್ ದ ಪ್ರೊಟೆಸ್ಟಿಂಗ್ ಫಾರ್ಮರ್ಸ್ ಗುಂಡಾಸ್ ಅಂಡ್ ಡಕಾಯ್. ಕೆನ್ ಎನಿಬಡಿ ಆಸ್ಕ್ ಎ ವುಮನ್ ಹೂಯರ್ ಮೇ ಬಿ ವೆದರ್ ಎ ಫಾರ್ಮರ್ ಆರ್ ಎ ಕಾಮನ್ ಲೇಡಿ ದಟ್ ವೇರ್ ಯು ಹ್ಯಾಡ್ ಸ್ಲೆಪ್ಟ್ ಫಾರ್ ದ ಲಾಸ್ಟ್ 4 ಇಯರ್ಸ್. ಈವನ್ ಆಫ್ಟರ್ ದೀಸ್ ಡೆರೋಗೇಟರಿ ರಿಮಾರ್ಕ್ಸ್ ಚೀಫ್ ಮಿನಿಸ್ಟರ್ ಇನ್ಸ್ಟೆಡ್ ಆಫ್ ಅಪಲೈಸೇಷನ್ ಇನ್ ದ ಫಾರ್ಮಿಂಗ್ ಕಮ್ಯುನಿಟಿ ಅಂಡ್ ಟ್ರೈಂಗ್ ಟು ಫೈಂಡ್ ಎ ಸೊಲ್ಯೂಷನ್ ಹ್ಯಾಸ್ ಗಾನ್ ಆನ್ ಅನಲೈಸಿಂಗ್ ಇಸ್ ರಿಮಾರ್ಕ್ಸ್ ಟು ಡಿಫೆಂಡ್ ಇಸ್ ಸ್ಟೇಟ್ಮೆಂಟ್. ಎನಿಬಡಿ ಇನ್ ಪಬ್ಲಿಕ್ ಲೈಫ್ ಶುಡ್ ಗ್ರೇಸ್ಫುಲಿ ಅಕ್ಸೆಪ್ಟ್ ದ ಕ್ರಿಟಿಸಿಸಮ್. ವೈ ಫಾರ್ಮರ್ಸ್ ಎಟ್ ಗೇಟ್ ಕ್ರಾಶ್ ಸುವರ್ಣಸೌಧ ವಿತ್ ದ ಚೀಫ್ ಮಿನಿಸ್ಟರ್ ಹೂ ಪ್ರಾಮಿಸ್ ಟು ಮೀಟ್ ದೆಮ್ ಅಟ್ ಬೆಳಗಾವಿ ಎಟ್ ಗಾನ್ ದೇ. ಇಟ್ ವಾಸ್ ಚೀಫ್ ಮಿನಿಸ್ಟರ್ ಹಿಮ್ಸೆಲ್ಫ್ ಪ್ರಾಮಿಸ್ ಟು ಮೇಕ್ ಮೀಟ್ ದೆಮ್ ಅಟ್ ಬೆಳಗಾಂ ಅಂಡ್ ಬ್ಯಾಕ್ ಟ್ರ್ಯಾಕ್ಡ್. ಪವರ್ ಸೀಮ್ಸ್ ಟು ಹ್ಯಾವ್ ಗಾನ್ ಟು ಚೀಫ್ ಮಿನಿಸ್ಟರ್ ಸೇಡ್ ಅಂಡ್ ದಿಸ್ ಇಸ್ ದ ರೀಸನ್ ಈಸ್ ರಿಪೀಟೆಡ್ಲಿ ಸೇಯಿಂಗ್ ದಟ್ ಇಫ್ ಯು ಡಿಸೈಡ್ಸ್ ಯು ವಿಲ್ ಥ್ರೋ ಹಿಸ್ ಪೇಪರ್ಸ್ ಅಂಡ್ ಗೋ ಹೋಮ್ ಅಂಡ್ ಈಸ್ ನಾಟ್ ಸ್ಟಿಕಿಂಗ್ ಟು ಪವರ್. ದಿಸ್ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇಸ್ ಸೆಲ್ಫ್ ಇಸ್ ಅನ್ ಇನ್ಸಲ್ಟ್ ಇನ್ ಕರ್ನಾಟಕ ಪೀಪಲ್ ಅಂಡ್ ಡೆಮೋಕ್ರಸಿ. ಇಟ್ ಈಸ್ ದ ಕಾಂಗ್ರೆಸ್ ಪೀಪಲ್ went begging to Devegowda, asking to his son to make chief minister, should think over Kumaraswamy's remarks. If Congress leaders had any self-respect, should suggest chief minister to implement his decision or to quit the post. We extend our full support to the farmers' community, particularly cane growers. State government has failed to fix price for cane even after central government announcing fair remunerative price FRP 3 months back. State should fix state advisory price SAP, but Kumaraswamy has failed to take the issue seriously. BJP will plan to organize state agitation a rally at Belgaum before the beginning of assembly session at Belgaum. We will also fight for the farmers both inside and outside the house. Centre has taken various measures to benefit the cane growers, such as hiking ethanol rate,
allowing ethanol export, soft loans to factories, and minimum sugar buying price at rupees 29 rupees per kg. But the state has failed to pass on all these benefits to farmers by fixing SAP. Govind Karjol and the Nimsha Matnadu.